ಸರ್, ನಿಮ್ಮ ಪ್ರಕಾರ ಸಾಧನೆ ಅಂದರೆ ಏನು? ಸಾಧನೆ ಅಂದರೆ ಮೇಡಮ್, ಬದುಕಿ ತೋರಿಸೋದೇ ಸಾಧನೆ. ಈ ವಿಚಾರದಲ್ಲಿ ಬದುಕಿ ತೋರಿಸಿದವರು ಅಥವಾ ಜಗತ್ತಿಗೆ ಈ ಥರ ಇರಬೇಕು, ಜಗತ್ತು ಎಲ್ರಿಗೂ ಸರಿಸಮಾನವಾದದ್ದು ಅಂತ ತೋರಿಸ್ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರು ಒಂದು ಚೇತನ ನಮ್ಮ ಜೊತೆ ಇರಲಿಲ್ಲ ಅಂದಿದ್ರೆ ಈ ಜಗತ್ತಿನ ಅಸ್ತಿತ್ವನೇ ಈ ಥರ ಇರಲಿಲ್ಲ ಅಲ್ವೇಳಿ. ನಮ್ಮೊಳಗೆ ನಿಮ್ಮೊಳಗೆ ಜಗತ್ತಿನ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ನಾವು ಅವರನ್ನು ಸ್ಮರಿಸ್ತಾ ನಾವು ಪ್ರತಿ ಕ್ಷಣ ಪ್ರತಿ ದಿನ ನಾವು ಜೀವನ ಮಾಡ್ತಾ ಇರಬೇಕು. ಈ ಸಂದೇಶವನ್ನು ಎಲ್ರಿಗೂ ಸಾರಬೇಕು. ಇದು ಯಾವುದೇ ಯಾವುದೇ ಜಾತಿ ಸಮುದಾಯ ಯಾವುದೇ ವರ್ಗ ಪಂಗಡಕ್ಕೆ ಸೇರಿದ್ದಲ್ಲ. ಅಂಬೇಡ್ಕರ್ ಅನ್ನೋರು ವಿಶ್ವಮಾನವರು. ನಾನು ವಿಶ್ವಮಾನವ ಅಂತ ಯಾರನ್ನಾರು ಕರೆಯದಿದ್ರೆ ಜಗತ್ತಲ್ಲಿ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಅವ್ರು ಸಂವಿಧಾನ ರಚನೆ ಮಾಡಿದ್ದಾರೆ. ಸಂವಿಧಾನ ಅಂತಕ್ಕಂಥದ್ದು ಯಾವುದೇ ಒಂದು ಜನಾಂಗಕ್ಕಲ್ಲ, ಯಾವುದೇ ಒಂದು ಸಮುದಾಯಕ್ಕಲ್ಲ. ಸಂವಿಧಾನ ನಮ್ಮ ಜಗತ್ತಿಗೆ ಮಾದರಿ. ಅದರಲ್ಲೂ ನಮ್ಮ ದೇಶದ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿಗೆ ಸಂವಿಧಾನದಿಂದ ಆಗ್ತಾ ಇರೋಂಥ ಪೂರಕ ಕೆಲಸಗಳೇನು, ಈ ಸಂವಿಧಾನವನ್ನು ಎಷ್ಟು ಪೂರಕವಾಗಿ ಅಳವಡಿಸ್ಕೋಬೇಕು, ಇದರಿಂದ ಮಾನವನ ಅಭಿವೃದ್ಧಿ ಹೇಗೆ ಅನ್ನೋದನ್ನು ಸಂವಿಧಾನ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಪಾಲನೆಯಿಂದಲೇ ನಮ್ಮ ದೇಶ ರಕ್ಷಣೆ. ಈ ಸಂವಿಧಾನವೇ ನಮ್ಮ ಭಗವದ್ಗೀತೆ, ಈ ಸಂವಿಧಾನವೇ ನಮ್ಮ ದೇವರು. ಇದು ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕಾಗಿರೋ ವಿಚಾರ. ಅವರು ತುಂಬ ಮುಖ್ಯವಾಗಿ ಹೋರಾಡಿ ಅಸ್ಪೃಶ್ಯತೆ ಕಮ್ಮಿ ಆಗಲಿ ಅಂತ. ಇವಾಗ ಕಮ್ಮಿ ಆಗಿದೆಯಾ ಮೇಡಮ್? ಅಸ್ಪೃಶ್ಯತೆ ಖಂಡಿತವಾಗ್ಲೂ ಕಮ್ಮಿ ಆಗಿಲ್ಲ, ಅಸ್ಪೃಶ್ಯತೆ ಜಾಸ್ತಿನೇ ಆಗ್ತಾ ಇದೆ. ಇದನ್ನು ತಿಳಿದ ಜನಾಂಗ, ಯಾರು ನಾವು ವಿದ್ಯಾವಂತರು ಅಂತ ಹೇಳ್ತೀವಿ, ಅವರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋ ಕಡೆ ಕೆಲಸ ಮಾಡಬೇಕಾಗಿದೆ. ಸಾಕಷ್ಟು ಮಾನೀಯರು ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಎಲ್ಲ ಜನಾಂಗದವರು, ನಾನು ಇಲ್ಲಿ ಯಾವುದೇ ಒಂದು ವರ್ಗ ಪಂಗಡ ಅಂತ ಹೇಳೋದಿಲ್ಲ, ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಇದೊಂದು ನಿರಂತರವಾದ ಪ್ರಕ್ರಿಯೆ.